ಶಿರೂರು ಗುಡ್ಡ ಕುಸಿದ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಗುಡ್ಡ ಕುಸಿದ ಪ್ರದೇಶಕ್ಕೆ ಸ್ವತಃ ಸಿಎಂ ಕೂಡ ಭಾನುವಾರ ಬಂದು ವೀಕ್ಷಣೆ ಮಾಡುವುದಾಗಿ ತಿಳಿಸಿರುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯರು ತಿಳಿಸಿದ್ದಾರೆ. ಶಿರೂರು ಗುಡ್ಡ ಕುಸಿದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಮಾತನಾಡಿದ ಅವರು, ಕಳೆದ 5 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ನಾನು ಕೂಡ 3 ದಿನವೂ ಇಲ್ಲಿಗೆ ಬಂದಿದ್ದೇನೆ. ಸ್ಥಳೀಯ ಶಾಸಕ ಸತೀಶ್ ಸೈಲ್ ಅವರು ಕೂಡ ಇಲ್ಲಿಯೇ ಇದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಲಿದ್ದಾರೆ. ಕಾರ್ಯಾಚರಣೆಯನ್ನು ಎಷ್ಟು ವೇಗದಲ್ಲಿ ಮಾಡಲು ಸಾಧ್ಯವಿದೆಯೋ ಅಷ್ಟು ವೇಗದಲ್ಲಿ ಮಾಡುತ್ತಿದ್ದೇವೆ. ಇದು ಸಣ್ಣ ಪ್ರಮಾಣದ ಘಟನೆಯಲ್ಲ. ಈ ಕಾರಣದಿಂದ ಮತ್ತು 2 ದಿನ ಬೇಕಾಗುವ ಸಾಧ್ಯತೆ ಇದೆ ಎಂದರು. ನೌಕಾನೆಲೆಯ ಹೆಲಿಕಾಪ್ಟರ್ ಕಾರ್ಯಾಚರಣೆಗೆ ಹವಾಮಾನ ತೊಂದರೆಯಿಂದ ಸಾಧ್ಯವಾಗಿಲ್ಲ. ಇದರಿಂದ ನದಿಯಲ್ಲಿ ನಾಪತ್ತೆಯಾದ ಲಾರಿ ಹಾಗೂ 3 ಹುಡುಕಾಟಕ್ಕೆ ಅಡಚಣೆಯಾಗಿದೆ. ಸೂರತ್ಕಲ್ನಿಂದ ರೇಡಾರ್ ಯಂತ್ರವನ್ನು ತಂದು ಕೂಡ ಹುಡುಕಾಟ ನಡೆಸಲಾಗುತ್ತಿದೆ. ಮಳೆ ಜೋರಾಗಿದ್ದ ಕಾರಣ ನೀರು ಮಣ್ಣು ಮಿಕ್ಸ್ ಆಗಿರಿ, ಅದರಲ್ಲಿಯೂ ಪತ್ತೆ ಕಾರ್ಯ ಸಾಧ್ಯವಾಗಿಲ್ಲ. ನಾವು ಏನು ಪ್ರಯತ್ನ ಮಾಡಬೇಕೋ ಎಲ್ಲವನ್ನ ಮಾಡುತ್ತಿದ್ದೇವೆ ಎಂದರು. ಲಾರಿ ಚಾಲಕನ ಫೋನ್ ರಿಂಗ್ ಆಗುತ್ತಿರುವ ಬಗ್ಗೆ, ಮಾಹಿತಿ ಹರಿದಾಡುತ್ತಿರುವ ಬಗ್ಗೆ ಕೇಳಿದಾಗ, ನಾನು ಕೂಡ ಗುಡ್ಡ ಮೇಲೆ ಹತ್ತಿ ನೋಡಿದ್ದೇನೆ. ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಅಲ್ಲಿ ಲಾರಿ ಇರುವ ಯಾವುದೇ ಕುರುಹು ಇಲ್ಲ. ಆದರೆ ನಾಪತ್ತೆಯಾದವರಿಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಇಷ್ಟೊಂದು ಅವಾಂತರಕ್ಕೆ ಐಆರ್ಬಿ ಕಂಪನಿಯೇ ಕಾರಣ. ಇಲ್ಲಿ ಆಗಿರುವ ಹಾನಿ ಪರಿಹಾರವನ್ನು ಐಆರ್ಬಿ ಕಂಪನಿಯೇ ನೀಡಬೇಕು. ಆದರೆ ನಾವು ಸರ್ಕಾರದಿಂದ ನೀಡಿದ್ದೇವೆ, ಪರಿಹಾರವನ್ನು ಅವರು ನೀಡಬೇಕು ಎಂದರು. 5 ದಿನದಿಂದ ನಾವು ಇಲ್ಲಿ 3 ದಿವಸ ನಾನು ಇಲ್ಲಿದ್ದೆ. 5 ದಿವಸದಿಂದ ಸತೀಶ್ ಶೈಲರು ಈ ಭಾಗದ ಶಾಸಕರು ಇಲ್ಲೇ ಇದ್ದಾರೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಏನು ಕಾರ್ಯಾಚರಣೆ ಎಷ್ಟು ಫಾಸ್ಟ್ ಮಾಡಬೇಕಿತ್ತು ಅಷ್ಟು ಫಾಸ್ಟ್ ಮಾಡ್ತಾ ಇದ್ದೇವೆ. ಇದು ಸಣ್ಣದಾದರೆ ಏನಾದರೂ ಹೇಳ್ಬೋದು ಮಾಡ್ಬೋದು. ಹಾಗಾಗಿ ಇದು ಮತ್ತೂ 1-2 ದಿನ ಬೇಕಾಗ್ಬೋದು. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಲಿಕಾಪ್ಟರ್ ತರಬೇಕು, ಅಲ್ಲಿ ಹೊಳೆಯಲ್ಲಿ ಏನಾದರೂ ನದಿಯಲ್ಲಿ ಏನಾದರೂ ಇರ್ಬೋದು ಅನ್ನೋ ಯೋಚನೆ ಮಾಡಿದ್ರು. ಅದು ನೋಡುವ ಅಂತ ಹೇಳಿದ್ರು, ಲೆದರ್ ಪ್ರಾಬ್ಲಮ್ ಆಗಿ ಬರ್ತಾ ಇಲ್ಲ. ಮಣ್ಣು ಅಡೀಲಿ ಏನಿದೆ ಅಂದೇಳಿ ನಾವು NIT ಸುರತ್ಕಲ್ಲಿಂದ ರೆಡಾರ್ ತಂದು ಅದನ್ನು ಪರಿಶೀಲನೆ ಮಾಡ್ತಾವ್ರೆ. ಮಳೆ ಬರ್ತಾ ಇದ್ದರಿಂದ ನೀರು ಮತ್ತು ಮಣ್ಣು ಎಲ್ಲ ಮಿಕ್ಸ್ ಆದ್ದರಿಂದ ಅದರಲ್ಲೂ ನಾವು ಸಕ್ಸಸ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗ್ತದೆ, ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾವು ಮಾಡ್ತೇವೆ. ಹೌದು, ಏನು ಮಾಡೋದು, ಇಲ್ಲಿ ನೋಡ್ತಿರಲ್ಲ, ಇಷ್ಟ ಮಾಡಿದ್ದೀವಿ ಮತ್ತೆ ಏನು ಮಾಡೋದು. ಮೂರು ಅಂತ ಹೇಳ್ತಾರೆ, ನನಗೆ ಗೊತ್ತು. ಆ ಕಡೆನೂ ಹೋಗಿರ್ಬೋದು, ಅದಕ್ಕೆ ಆ ಕಡೆನೂ ಮಾಡ್ತಾ ಇದ್ದೇವೆ, ಈ ಕಡೆನೂ ಮಾಡ್ತಾ ಇದ್ದೇವೆ. ಎಲ್ಲಿಯಾದರೂ ನಮಗೇನು ಅದು ಬಾಡಿ ಸಿಕ್ಕಿದರೆ ಒಂದು ಸ್ವಲ್ಪ ಸಮಾಧಾನ, ನಮಗೂ ಬೇಜಾರಿದೆ, ನೋವು ಇದೆ. ಈಗ ನೀವು ಮೇಲೋಗಿ ನೋಡಿದ್ರೆ ಅಂತ ಅನ್ನಿಸ್ತದೆ. ನಾವಂತೂ ನೋಡಿದ್ರು ಯಾವುದೇ ರೀತಿಯಲ್ಲಿ ಅಲ್ಲಿ ರಿಂಗ್ ಆಗಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಏನು ಇರಲಿಕ್ಕೂ ಸಾಧ್ಯ ಇಲ್ಲ. ಇದ್ದಿರ ಬಾಡಿ ಸಿಗ್ಬೋದು ಅಷ್ಟೇ, ನೋಡಬೇಕು. ಜಿ ಪಿ ಎಸ್ ತೋರಿಸಿದ್ರು, ಅದೇ ಇದ್ರ ಮೇಲೆ ನಾವು ಇದೆ ಇಲ್ಲೇ ಇದೆ NIT ಸುರತ್ಕಲ್ಲಿಂದ ತಂದು ಅದು ನೋಡಿದ್ರು. ಯಾವುದೇ ರೀತಿಯಲ್ಲಿ ನಮಗೆ ಈಗ ಕರೆಕ್ಟಾಗಿ ಸಿಗಲಿಲ್ಲ. ಸಿಕ್ಕಿದ ಮೇಲೆ ನಾವು ಸಿಕ್ಕಿದ್ದೆನ್ನೆಲ್ಲ ಹೇಳಬೇಕಲ್ಲ, ಸುಮ್ಮನೆ ಏನಾದರೂ ಹೇಳೋದಲ್ಲ. ಈಗಲೂ ಹೇಳ್ತೇನೆ, ಹಿಂದೂ ಹೇಳಿದ್ದೇನೆ, IRB ಕಂಪನಿಯಿಂದ ದುರಂತ ಆಗಿದೆ. ಅವರೇ ಕೊಡಬೇಕು ಲೆಕ್ಕದಂತೆ. ಅವ್ರು ಯಾವುದಕ್ಕೂ ಬರೋದಿಲ್ಲ ಆ ಪರಿಸ್ಥಿತಿ. ಆ ಕಡೆ ನೋಡಿದರೆ ಅವರು ಅಲ್ಲಿ ಒಂದು ಬಾಡಿ ಒಬ್ಬರು ತೀರ್ಕೊಂಡಿದ್ದಾರೆ, ಮನೆ ಬಿದ್ದೋಗಿದೆ, ಪಾಪ ಮೀನುಗಾರರದೆಲ್ಲ ಬಲೆ ದೋಣಿ ಎಲ್ಲ ಕಳ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಮೀನುಗಾರಿಕೆ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀನಿ. ಆದರೆ ಇದೆಲ್ಲದಕ್ಕೂ ಜವಾಬ್ದಾರರು ನೇರವಾಗಿ ಹೊಣೆಗಾರರು IRBO. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.